ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ, ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸನ್ನೇ ಕೊಟ್ಟಿದೆ. ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಟ್ಟಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೇನೆ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತು ನೀವು ನೋಡ್ಬೋದು, ಸರ್ಕಾರದಿಂದ ಅಂದರೆ ಮುಖ್ಯಮಂತ್ರಿಯವರು ನಿನ್ನೆ ಅವರ ಟ್ವಿಟ್ಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದಾರೆ. ಅದು SSLC PUC ವಿದ್ಯಾರ್ಥಿಗಳಿಗಲ್ಲ, ಯೂನಿವರ್ಸಿಟಿಲಿ ಏನು ಸ್ಟಡಿ ಮಾಡ್ತಾಯಿರ್ತಾರಲ್ಲ ಆ ಥರದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾ ಇದ್ದಾರೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಬನ್ನಿ ನೋಡೋಣ. ನೀವು ನೋಡ್ಬೋದು ಇಲ್ಲಿ CM ಆಫ್ ಕರ್ನಾಟಕ ಪೇಜಲ್ಲಿ ನೀವು ಚೆಕ್ ಮಾಡ್ಬೋದು. ಉಚಿತವಾಗಿ ಲ್ಯಾಪ್ಟಾಪನ್ನು ಕೊಡ್ತಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂತ. ವಿಶ್ವವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ SC ST ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪನ್ನು ನೀಡಲು ಮುಖ್ಯಮಂತ್ರಿ ಸೂಚನೆ. ಇದು ಒಂದು ಸುಮಾರು 230 ಕೋಟಿ ರೂಪಾಯಿಯ ಪ್ರಾಜೆಕ್ಟ್ ಆಗಿದ್ದು, ಇದರಲ್ಲಿ ನೀವೇನಾದರೂ ಆ ಕ್ಯಾಟಗರಿಗೆ ಸೇರಿದರೆ, SC ಮತ್ತು SC ST ಕ್ಯಾಟಗರಿಗೆ ಸೇರಿದ್ದೆ, ಈ ಸೌಲಭ್ಯವನ್ನು ನೀವು ಪಡೆದುಕೊಳ್ಳಿಕ್ಕೆ ಅರ್ಹತೆಯನ್ನು ಪಡೆದುಕೊಂಡಿರ್ತೀರಾ. ಇದ್ರ ಬಗ್ಗೆ ಅರ್ಜಿ ಹೇಗೆ ಸಲ್ಲಿಸೋದು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಇನ್ನೂ ಸರ್ಕಾರದವ್ರು ಕೊಟ್ಟಿಲ್ಲ. ಅದ್ರ ಬಗ್ಗೆ ಸಿಕ್ಕರೆ ಖಂಡಿತವಾಗಿ ಇನ್ಫಾರ್ಮ್ ಮಾಡ್ತೀನಿ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಯಾರಿಗಾದರೂ ಯೂಸ್ಫುಲ್ ಆಗಲಿ. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.